ಸ್ನೇಹಿತರೆ, ಯೂಟ್ಯೂಬ್ ಪ್ರತಿಭೆ ಇರೋ ಎಷ್ಟೋ ಜನಕ್ಕೆ ಒಂದು ವೇದಿಕೆ ಮತ್ತು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಇರುವ ಒಂದು ಮಾಧ್ಯಮ. ಯೂಟ್ಯೂಬ್ ಒಂದು ದೊಡ್ಡ ಸಮುದ್ರ ಅಂದರೆ ತಪ್ಪಾಗಲ್ಲ. ಈ ಮಾಧ್ಯಮವನ್ನು ಸರಿಯಾಗಿ ಯಾರು ಬಳಕೆ ಮಾಡಿಕೊಂಡು ಸ್ಥಿರವಾಗಿ ನಿಲ್ಲುತ್ತಾರೋ ಅವರಿಗೆ ಯೂಟ್ಯೂಬ್ ಹೆಸರು, ಹಣ ಎಲ್ಲನೂ ಕೊಡುತ್ತೆ. ನಾನು ಇವತ್ತು ಅವೆರಡನ್ನೂ ಪಡೆದುಕೊಂಡಿರುವ ಸದ್ಯಕ್ಕೆ 5 ಯೂಟ್ಯೂಬರ್ಗಳ ಬಗ್ಗೆ ನಿಮಗೆ ಅವರ ತಿಂಗಳ ಸಂಪಾದನೆ ಎಷ್ಟು, ಹೇಗೆ ಎಂಬುದನ್ನು ಈ ವಿಡಿಯೋ ಮೂಲಕ ಮಾಹಿತಿ ಕೊಡಲು ಬಂದಿದ್ದೇನೆ. ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ, ನಿಮ್ಮ ಸ್ನೇಹಿತರ ಬಳಿ ಹಂಚಿಕೊಳ್ಳಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗೋಲ್ಡನ್ ಸ್ಟಾಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನ್ಯೂಸ್ ಅಲರ್ಟ್. ಈ ಯೂಟ್ಯೂಬ್ ಚಾನಲ್ ನಡೆಸ್ತಿರೋದು ಚಂದನ್ ಅಂತ. ಚಂದನ್ ಇವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ಕೋತೀನಿ. ತುಂಬ ಸುದ್ದಿಲಿದ್ದರು ಇತ್ತೀಚೆಗೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇರ್ಪಟೆಯ ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಮೊದಲ ಪ್ರಯತ್ನದಲ್ಲೇ ಸ್ವತಂತ್ರ ಅಭ್ಯರ್ಥಿಯಾಗಿ 8,000 ಮತಗಳನ್ನು ತೆಗೆದುಕೊಳ್ತಾರೆ. ಚುನಾವಣೆ ಸೋಲನ್ನು ಅನುಭವಿಸಿದರು, ಜನರ ಪ್ರೀತಿಯನ್ನು ಪಡೆದುಕೊಳ್ತಾರೆ. ಮೂಲತಃ ಇವರು ಮಂಡ್ಯದವರು, ಮಂಡ್ಯ ಜಿಲ್ಲೆ ಕೇರ್ಪಟೆಯವರು. 2017 ಬೆಂಗಳೂರಿಗೆ ಕೆಲಸವನ್ನು ಹುಡ್ಕೊಂಡು ಬರ್ತಾರೆ. ಆದರೆ ಆ ಕೆಲಸದಿಂದ ಬಂದ ಆದಾಯ ಸಾಕಾಗ್ತಿರಲಿಲ್ಲ, ಏನಾದರೂ ಸಾಧಿಸಬೇಕು ಎಂಬ ಅಂಬಲದಿಂದ 2018 ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾರೆ. 2019 ಅವರ ಚಾನಲ್ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇಂದಿಗೆ ಇವರ ಚಾನಲ್ನಲ್ಲಿ 632,000 ಸಬ್ಸ್ಕ್ರೈಬರ್ ಇದ್ದಾರೆ. ಇವರ ತಿಂಗಳ ಸಂಪಾದನೆ ಎಷ್ಟು ಅಂದರೆ 1,00,000-4,50,000 ಇವರು ದುಡಿತಾರೆ. ಅಂದರೆ 1,00,000-4,00,000 ದುಡಿತಾರೆ. ಒಂದೊಂದು ತಿಂಗಳಲ್ಲಿ ಏನಾದರೂ ವಿಡಿಯೋಗಳನ್ನ ಕಮ್ಮಿ ಮಾಡಿದಾಗ ಆ ತಿಂಗಳಲ್ಲಿ ಸ್ವಲ್ಪ ಆ್ಯಸ್ ಇಟ್ ಈಸ್ ಅವ್ರ ಸಂಪಾದನೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅಥವಾ ಅದ್ರ ಜೊತೆಗೆ ಇವ್ರಿಗೆ ಒಂದಷ್ಟು ಪ್ರಮೋಷನ್ಗಳನ್ನ ಮಾಡ್ತಾರೆ. ಈ ಪ್ರಮೋಷನ್ಗಳ ಮೂಲಕ ಕೂಡ ಇವರು ಸಂಪಾದನೆ ಮಾಡ್ತಾರೆ. ಒಟ್ಟಿನಲ್ಲಿ ಇವರು ಡಿವಿ ಇನ್ ಕನ್ನಡ, ಇವರು ಮೊದಲು ಇಂಗ್ಲೀಷ್ನಲ್ಲಿ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇಂಗ್ಲೀಷ್ನಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ನ ಪಡೆಯೋಕ್ಕೆ ತುಂಬ ಟೈಮ್ ತೊಗೊಳ್ತಾರೆ, ವರ್ಷಾನುಗಟ್ಟಲೆ. ಯಾವಾಗ ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾರೋ ಕೇವಲ 6 1,00,000 ಸಬ್ಸ್ಕ್ರೈಬರ್ನ ಪಡಿತಾರೆ. ಇವ್ರದ್ದು ಇನ್ನೂ ಒಂದು ಚಾನಲ್ ಇದೆ, ಇವ್ರ ವೈಫ್ದು DNT ಬ್ಲಾಗ್ಸ್ ಅಂತ. ಅದರಲ್ಲೂ ಇವ್ರದ್ದು ಕಂಟೆಂಟ್ಸ್ನ ಹಾಕ್ತಾ ಇರ್ತಾರೆ. ಮತ್ತು ಇದರಲ್ಲಿ ಸಿಲ್ವರ್ ಪ್ಲೇ ಬಟನ್ ಕೂಡ ಪಡೆದುಕೊಡ್ತಾರೆ. ಇವ್ರ ತಿಂಗಳ ಆದಾಯ ಎಷ್ಟಪ್ಪ ಅಂತಂದರೆ ಮಿನಿಮಮ್ 2,00,000 ಇವರು 6,00,000 ಈ ಯೂಟ್ಯೂಬ್ನಿಂದ ಸಂಪಾದನೆ ಮಾಡ್ತಾರೆ. ಇದರಲ್ಲಿ ವಿಡಿಯೋ ಮೂಲಕವೂ ಕೂಡ, ಜೊತೆಯಲ್ಲಿ ಒಂದಷ್ಟು ಆ್ಯಪ್ಗಳು ಮತ್ತು ಇದರನ್ನ ಪ್ರಮೋಟ್ ಕೂಡ ಮಾಡ್ತಾರೆ, ಪ್ರಮೋಷನ್ಸ್ ಕೂಡ ಮಾಡ್ತಾರೆ. ಇದರಿಂದ ಇವ್ರ ತಿಂಗಳ ಆದಾಯ ಇಷ್ಟು ಅಂತ ಹೇಳ್ಬೋದು. ಟೆಕ್ ಇನ್ ಕನ್ನಡ, ಈ ಚಾನಲ್ನ ನಡೆಸ್ತಿರೋದು ಸಂದೀಪ್ ಅನ್ನೋರು. ಇವರು ಇಂಜಿನಿಯರಿಂಗ್ ಪದವೀಧರರು. ಇವರು ಯೂಟ್ಯೂಬ್ನಲ್ಲಿ ಶಾರ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ರು. ನಂತರ TV ಹಾಗೂ ಮೊಬೈಲ್ ಯಾವುದು ಮಾರುಕಟ್ಟೆಗೆ ನೂತನವಾಗಿ ಲಾಂಚ್ ಆದ ಉತ್ಪನ್ನಗಳ ಬಗ್ಗೆ ಮಾಹಿತಿ ಕೊಡೋದು ಶುರು ಮಾಡ್ತಾರೆ. ಇಂದಿಗೆ ಇವರ ಚಾನಲ್ನಲ್ಲಿ ಸುಮಾರು 8,00,000 ಸಬ್ಸ್ಕ್ರೈಬರ್ ಇದ್ದಾರೆ. ಇವರಿಗೆ ಕೇವಲ ಯೂಟ್ಯೂಬ್ನಿಂದ ಬರೋ ಹಣ ಅಲ್ಲದೆ ಇವರು ಕೆಲವು ಕಂಪ್ನಿಗಳ ಮೊಬೈಲ್ಸ್ ಇನ್ನಿತರ ಉತ್ಪನ್ನಗಳನ್ನು ಅನ್ಬಾಕ್ಸಿ ಮಾಡೋದ್ರಲ್ಲೂ ಕೂಡ ಇವರಿಗೆ ಹಣ ಸಿಗುತ್ತೆ. ಇವರಿಗೆ ಯೂಟ್ಯೂಬ್ನಿಂದ ತಿಂಗಳಿಗೆ ಏನಿಲ್ಲಾಂದರೂ 3-4,00,000 ಸಿಕ್ಕಿದ್ರೆ ಮೊಬೈಲ್ ಸ್ಪಾನ್ಸರ್ಸು ಇದರಿಂದ 1.5-2,00,000 ಸಿಗುತ್ತೆ. ಇವರು ಟೋಟಲ್ ತಿಂಗಳಿಗೆ ಮಿನಿಮಮ್ 3-6,00,000 ಇವರ ಆದಾಯ ಇರುತ್ತೆ. ಕಲಾ ಮಾಧ್ಯಮ, ಇದು ನಡೆಸ್ತಿರೋರು ಪರಮೇಶ್ವರ್ ಅವರು. ಇವರು ದಿನನಿತ್ಯ 3 ವಿಡಿಯೋಗಳನ್ನ ಹಾಕೇ ಹಾಕ್ತಾರೆ. ಇವರು ಅತಿ ಬೇಗ 10,00,000 ಚಂದಾದಾರನ್ನ ಕಂಪ್ಲೀಟ್ ಮಾಡಿದಂಥ ಯೂಟ್ಯೂಬ್ ಚಾನಲ್ಲು ಅದು ಕನ್ನಡದಲ್ಲಿ ಅಂತಂದರೆ ಕಲಾ ಮಾಧ್ಯಮನೇ. ಇವರು ಹಾಕೋ ಪ್ರತಿದಿನ 3 ವಿಡಿಯೋಗಳು 1,00,000 ಹೆಚ್ಚು ವ್ಯೂಸ್ ಪಡೆದುಕೊಳ್ಳುತ್ತೆ. ಇವರು ಚಲನಚಿತ್ರ ಆ್ಯಕ್ಟ್ರ್ಗಳು ಮತ್ತು ಜೊತೆಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರನ್ನು ಸಂದರ್ಶನ ಮಾಡ್ತಾರೆ. ಇವ್ರ ತಿಂಗಳ ಆದಾಯ ಎಷ್ಟಪ್ಪ ಅಂತಂದರೆ ಇವರು ಸುಮ್ಮನೆ ಯಾವುದೇ ಆ್ಯಡ್ಗಳು ಅಥವಾ ಯಾವುದೇ ಅನ್ವಾಂಟೆಡ್ ಆ್ಯಪ್ಗಳು ಈ ಥರದ್ದು ಯಾವುದು ಪ್ರಮೋಟ್ ಮಾಡಲ್ಲ. ಇವರು ಜಸ್ಟ್ ಇವ್ರು ಬರೋವಂಥದ್ದು ಇವ್ರಿಗೆ ಯೂಟ್ಯೂಬ್ನಿಂದ ಏನು ಬರುತ್ತೋ ಅದೇ ರೆವಿನ್ಯೂ ಇವ್ರಿಗೆ ಆದಾಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವರು ತಿಂಗಳಿಗೆ ಯೂಟ್ಯೂಬ್ನಿಂದನೇ ಮಿನಿಮಮ್ 4,00,000-8,5 9,00,000 ಇವರು ಸಂಪಾದನೆ ಮಾಡ್ತಾರೆ. ಯಾಕೆ ಅಂತಂದರೆ ಇವರು ಅತಿ ಹೆಚ್ಚು ವಿಡಿಯೋಗಳನ್ನ ಹಾಕ್ತಾರೆ. ದಿನಕ್ಕೆ 3 ವಿಡಿಯೋಗಳನ್ನ ಕಂಪಲ್ಸರಿ ಹಾಕ್ತಾರೆ. ಅದರಿಂದ ಇವ್ರ ಆದಾಯ ಎಷ್ಟು ಅಂತಂದರೆ ಹೇಳ್ಬೋದು. ಡಾಕ್ಟರ್ ಬ್ರೋ, ನಮಸ್ಕಾರ ದೇವರುಗಳೇ ಎಂದು ಖ್ಯಾತಿ ಪಡೆದ ಡಾಕ್ಟರ್ ಬ್ರೋ ಕನ್ನಡ ಯೂಟ್ಯೂಬರ್ಸ್ಗಳಲ್ಲಿ ಅತ್ಯಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ನ ಹೊಂದಿರುವಂಥ ವ್ಯಕ್ತಿ. ಈ ಡಾಕ್ಟರ್ ಬ್ರೋನ ಹೆಸರು ಗಗನ್. ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಗ, ಇಂದು ಡಿಜಿಟಲ್ ಸ್ಟಾರ್. ಈ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ಅಂದರೆ ಚಿಕ್ಕ ಹುಡುಗರಿಂದ ದೊಡ್ಡವರವ್ರಿಗೂ ಪ್ರೀತಿ ಜಾಸ್ತಿ ಈತನ ಮೇಲೆ. ಅನೇಕ ಯೂಟ್ಯೂಬರ್ಸ್ಗಳಿಗೆ ಮತ್ತು ಯುವಕರಿಗೆ ಮಾದರಿ ಅಂತಂದರೆ ಈತ ತಪ್ಪಾಗಲ್ಲ. ಡಾಕ್ಟರ್ ಬ್ರೋ ಮಾಡಿರುವ ಸಾಧನೆಯನ್ನ ಕಂಡು ಕರ್ನಾಟಕದಲ್ಲಿ ಇವರಿಗೆ ಆದಂಥ ಒಂದು ದೊಡ್ಡ ಅಭಿಮಾನಿಗಳ ಬಳಗ ಉಟ್ಕೊಂಡಿದೆ. ಜಗತ್ತನ್ನು ಸುತ್ತಿ ಜನಕ್ಕೆ ಅದನ್ನು ಸರಿಯಾದ ಮಾಹಿತಿ ಕೊಟ್ಟು ತೋರಿಸುವ ವಿಧ ಜನರಿಗೆ ಇವರಿಂದ ಇಷ್ಟವಾಗಿದೆ. ಇನ್ನು ಇವರ ತಿಂಗಳ ಆದಾಯ ಎಷ್ಟು ಅಂತ ಹೇಳೋದಾದರೆ, ಇವರು ಯಾವುದೇ ರೀತಿ ಹಿಂದೆ ಸಂದರ್ಶನಗಳಲ್ಲಿ ಹೇಳಿಕೆ ಕೊಟ್ಟಂತೆ ಇವರು ಯಾವುದೇ ರೀತಿ ಬೆಟ್ಟಿಂಗ್ ಆ್ಯಪ್ಗಳನ್ನು ಇವರು ಪ್ರಮೋಟ್ ಮಾಡಲ್ಲ.
ಯಾವುದೇ ರೀತಿ ಜನಕ್ಕೆ ಮಾರಕವಾಗ ಅಲ್ಲದಂಥ ಆ್ಯಪ್ಗಳನ್ನು ಮತ್ತು ಇದನ್ನು ಜಾಹೀರಾತುಗಳನ್ನ ಇವರು ಹಾಕ್ತಾರೆ. ಇದೆಲ್ಲದರದ್ದು ಸೇರಿ ಇವರಿಗೆ ತಿಂಗಳಿಗೆ ಸಂಪಾದನೆ ಯೂಟ್ಯೂಬ್ನಿಂದ ಮತ್ತು ಈ ಜಾಹೀರಾತುಗಳಿಂದ ಬರೋ ಸಂಪಾದನೆ 15-20 ಲಕ್ಷವರೆಗೂ ಇವರಿಗೆ ತಿಂಗಳ ಆದಾಯ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ.